ಎಲ್ಲ ನನ್ನ ಸುಸ್ವಾಗತ ಯೂಟ್ಯೂಬ್ ವಿಡಿಯೋ ವೀಕ್ಷಕರಿಗೆ ಶುಭೋದಯ ಹಾಗೂ ಸುಸ್ವಾಗತ. ಶಿವಶಕ್ತಿ ಕಲಾಕೇಂದ್ರ ಸ್ಟುಡಿಯೋದಲ್ಲಿ ಸರಿಯಾಗಿ 9:04. ಇವತ್ತು 30th May 2024 ಸೋಮವಾರ, ಸಾರಿ ಇವತ್ತು ಗುರುವಾರ, ಥರ್ಸ್ಡೇ. ಮಹಾಸಂಚಿಕೆ ನಂಬರು 2987 2987. ವಿಚಿತ್ರ ಮನಸ್ಸು, ಪೆಕ್ಯೂಲಿಯರ್ ಮೈಂಡ್, ಇದಕ್ಕೆ ಪಾರ್ಟ್ 129, 129 ವಿಭಾಗಕ್ಕೆ ನಾವು ಪ್ರವೇಶ ಮಾಡ್ತಾ ಇದ್ದೀವಿ. ಸಿಗ್ನೇಚರ್ ಟ್ಯೂನ್ ಒದಗಿ ಬಂದಿದ್ದು ದರ್ಬಾರ್. ಅಂದರೆ ನಮ್ಮ ಮನಸ್ಸಿನ ದರ್ಬಾರು ಯಾವ್ಯಾವ ಅನಿಸುತ್ತಿ ನಮಗೆ ತುಂಬ ಸಂತೋಷ ಆದಾಗ ಅಥವಾ ತುಂಬ ದುಃಖ ಆದಾಗ ಬೇರೆ ಬೇರೆ ರೀತಿ ದರ್ಬಾರ್ಗಳಾಗುತ್ತೆ. ಯಾಕೆಂದರೆ ಸುಖ ತುಂಬ ಚೆನ್ನಾಗಿ ಬಂದಾಗ ನಮ್ಮ ಮನುಷ್ಯನಿಗೆ ಮನಸ್ಸು ಸ್ಥಿಮಿತವಿರಲ್ವಂತೆ. ಅದೇ ರೀತಿ ದುಃಖವಾದಾಗಲೂ ಬಾಯಿಗೆ ಬಂದಾಗ ಮಾತಾಡ್ಬಿಡ್ತೀವಿ. ತುಂಬ ಅಲ್ಪಂಗೆ ಐಶ್ವರ್ಯ ಬಂದರೆ ಅರ್ಧರಾತ್ರಿ ಕೂಡ ಹೇಳಿದ್ರು ಅಂತ. ವಿಪರೀತ ಬಂದಾಗಲೂ ಕೂಡ ಎಷ್ಟೋ ಸಂದರ್ಭದಲ್ಲಿ ಮಾತಿನ ಮೇಲೆ ನಿಗಾ ಕಡಿಮೆ ಆಗಿಬಿಡುತ್ತಂತೆ. ಇದು ಒಂದು ಔಟ್ಕಮಿಂದ ಬಂದಿರೋದು, ಎಲ್ಲ ರಿಸರ್ಚಲ್ಲಿ ಮಾಡಿರೋದು ನಿಜ ಅದು. ಯಾಕ ಅದು ಯಾವುದು ಸ್ಥಿರ ಅಲ್ಲ ಅಂತ. ಇವಾಗ ಬರುತ್ತೆ ಹೋಗುತ್ತೆ. ಇದು ನಮ್ಮ ಜೀವನದಲ್ಲಿ ಹೇಗೆ ಪ್ರಾಣ ಬಂದಿರುತ್ತೆ ಹುಟ್ಟಿದಾಗ, ಯಾವತ್ತೋ ಅದು ಬಂದಮೇಲೆ ಹೋಗೇ ಹೋಗುತ್ತೆ. ಹಾಗೆ ನಾವು ಸುಖ ದುಃಖಕ್ಕೆ ಸಮೀಕೃತ್ವ, ಲಾಭ ಲಾಭವು ಜಯ ಜಯ ಅಂತ ಮನಸ್ಸನ್ನು, ಇದೊಂದು ಒಂದೇ ಯಾವುದೋ ಒಂದು ವಿಚಾರದಲ್ಲ, ಎಲ್ಲದರಲ್ಲೂ ಹಾಗೆ ಅಂದ್ಕೋಬೇಕು ಅಂದು ಎಲ್ಲ ದೊಡ್ಡ ದೊಡ್ಡ ಸೈಕಿಯಾಟ್ರಿಸ್ಟ್ಗಳು ಎಲ್ಲರೂ ಹೇಳಿರ್ತೇವೆ. ಇದನ್ನು ಚರ್ಚಿಸುವ ಮುಂಚೆ ನಾವು ಇಚ್ಛಾಶಕ್ತಿ ಬಗ್ಗೆ ಭಾಳ ವಿಶೇಷವಾಗಿ ತಿಳ್ಕೊಂಡು, ಇಲ್ಲಿ ಬರುವ ಶಕ್ತಿ ಪ್ರಶ್ನೆ ಏನಪ್ಪ ಅಂದರೆ ಒಂದು ಕ್ವಶ್ಚನ್ ಅರೈಸ್ ಆಗುತ್ತೆ, ದೊಡ್ಡ ಕ್ವಶ್ಚನ್ ಮಾರ್ಕ್. ಏನಂದರೆ ನಮ್ಮ ಇಚ್ಛಾಶಕ್ತಿಯನ್ನು ಹೆಚ್ಚಿಸ್ಕೊಳ್ಬೋದೇ? ಕೇಳಿದ್ದಾರೆ ನನ್ನೆ. ನಾನು ಕೆಲವು ಪ್ರಶ್ನೆಗಳು ಬರುತ್ತೆ, ಅದಕ್ಕೆ ಉತ್ತರ ಕಣ್ಣಿಡ್ಕೊಂಡು ಕೆಲವೊಂದು ಘಟನೆಗಳನ್ನು ಕೆಲವು ಪುಸ್ತಕಗಳಿಂದ ನಿಮಗೆ ಉದಾಹರಿಸ್ತೀನಿ. ಏನು ಅಂದರೆ ಒಂದು 5-6 ಜನದ ಪ್ರಶ್ನೆ, ಬರೀ ಇಚ್ಛಾಶಕ್ತಿ ಬಗ್ಗೆ 3-4 ಸಂಚಿಕೆಯಿಂದ ಮಾಡ್ತಾ ಇದ್ದೀರಾ ಸರ್? ಈಗ ಈ ಸಂಚಿಕೆ ಉದಾಹರಣೆಗೆ, ಯಾಕೆಂದರೆ ಇದಕ್ಕೆ ಬಹಳ ಮುಖ್ಯವಾದ್ದು. ನಾವು ಇವತ್ತು ಈಗ ಮಾಡ್ತಾ ಇರೋ, ಇವತ್ತು ರೆಕಾರ್ಡ್ ಆಗ್ತಿರೋ ಡೇಟು 30th May 2024 ಥರ್ಸ್ಡೇ. ಬಟ್ ಇದು ಅಪ್ಲೋಡ್ ಆಗೋದು 4th June 2024, ಮಂಗಳವಾರ ದಿವಸ ಆಗುತ್ತೆ. ಯಾಕೆಂದರೆ ಇದನ್ನಗೆ ದೊಡ್ಡ ಪ್ರಶ್ನೆ ನೀವೆಲ್ಲ ಕೇಳಿದ್ದೀರ.
ಇಚ್ಛಾಶಕ್ತಿಯ ಬಗ್ಗೆ ಇನ್ನೂ ಎರಡು ಮೂರರಲ್ಲಿ ಇಚ್ಛಾಶಕ್ತಿಯ ಬಗ್ಗೆ ವಿವರವಾಗಿ ಕೊಟ್ಟಿದ್ದೀನಿ. ಈ ಪ್ರಶ್ನೆ, ನಾವು ಯಾರು ಬೇಕಾದ್ರೂ ಇರುತ್ತೆ ಆ ಇಚ್ಛಾಶಕ್ತಿನ ಹೆಚ್ಚಿಸ್ಕೊಳ್ಬೋದೇ ಅಂತ, ಅದಕ್ಕೆ ನಾನು ಈಗ ಮುಂದೆ ಕೊಡೋ ಕೆಲವು ಉತ್ತರಗಳು ನಿಮಗೆ ಸಮಂಜಸವಾಗ್ಬೋದು. ಖಂಡಿತವಾಗಿಯೂ ಸಾಧ್ಯ. ಫಸ್ಟ್ ಅಫರ್ಮೇಷನ್, ಯಾವುದು ಆಗಲ್ಲ ಅಂತ ಹೇಳೋಕ್ಕಲ್ಲ. ಮನಸ್ಸು ಮಾಡಿದ್ರೆ ನೋಡಿ, ತಿರ್ಗಾ ಬಂತು ನಮಗೆ, ಆಟೋಮೆಟಿಕ್ಕಾಗಿ ಮಾಡುತ್ತೆ. ಯಾರು ಕೇಳಿದ್ರು ಏನು ಹೇಳ್ತಾರೆ, ನೀವು ಮನಸ್ಸು ಮಾಡಿದ್ರೆ. ಹಾಗಾದ್ರೆ ಎಲ್ಲಿ ಯಾರು ಮನಸ್ಸು ಮಾಡಬೇಕು? ನಾವು ಯಾರು ಹೇಳಬೇಕು? ನೀವು, ನಾನು ಮನಸ್ಸು ಮಾಡಿದ್ರೆ ನಮ್ಮ ತಂದೆ, ನಮ್ಮ ತಂದೆ ತಾಯಿ ಅಥವಾ ನನ್ನ ಮಕ್ಕಳು ನನ್ನ ಬಗ್ಗೆ ಮನಸ್ಸು ಮಾಡಿದ್ರಾಗಲ್ಲ. ಯಾರು ಮನಸ್ಸು ಮಾಡ್ಬಿಡ್ತಾರೋ ಇಂಡಿವಿಜುವಲ್, ಅವ್ರು ಮನಸ್ಸು ಮಾಡಿದ್ರೆ ಖಂಡಿತವಾಗಿಯೂ ಸಾಧ್ಯ. ನಮ್ಮ ಹಿಂದಿನ ಸೋಲುಗಳು ನಮ್ಮ ನಿರ್ಧಾರವನ್ನು ಸಡಿಲುಗೊಳಿಸಬಾರದು. ಸಂದರ್ಭದಲ್ಲಿ ಸೋಲು ಗೆಲುವು ಇದ್ದದ್ದೇ, ಏನು ಮಾಡ್ತೀವಿ ನಾವು? ಹೆದರ್ಕೊಂಬಿಡ್ತೀವಿ. ಒಂದು ಸತಿ ಏನೋ ಒಂದು ಆಗಿರುತ್ತೆ, ಅದು ಪ್ರತಿ ಸತಿನೂ ಆಗುತ್ತೆ ಅಂತಲ್ಲ, ಅದಕ್ಕೆ ಹಲವಾರು ಕಾರಣಗಳಿರುತ್ತೆ. ಆಮೇಲೆ ಅದು ಆಗು ಹೋಗಿದೆ, ಅದು ನಿನ್ನೆ ನಿನ್ನೆಗೆ, ಇಂದು ಇಂದಿಗೆ, ಇರಲಿ ನಾಳೆಯೂ ನಾಳೆ, ಈ ಮನಸ್ಸಿಗೆ ಹಾಕೋಬೇಕು ನಾವು. ಆ ಸೋಲನ್ನೇ ಕಾಂಟೆಂಪ್ಲೇಟ್ ಮಾಡ್ತಾ ಇದ್ದರೆ ಈಗ ನಿಜವಾಗಲೂ ಒಳ್ಳೆ ಗೆಲುವು ಸಿಗೋ ಸಂದರ್ಭದಲ್ಲಿ ಆ ಸೋಲು ಅಡ್ಡ ಬರುತ್ತೆ ಮನಸ್ಸಿಗೆ. ಅದರಿಂದ ನಮ್ಮ ಹಿಂದಿನ ಸೋಲುಗಳು ನಮ್ಮ ನಿರ್ಧಾರವನ್ನು ಸಡಿಲುಗೊಳಿಸ, ಅಂದರೆ ನಿರ್ಧಾರ ಅನ್ನೋದು ಬೇಕಾಗುತ್ತೆ. ನಿರ್ಧಾರ ಅಂದರೆ ಏನು? ಯು ಹ್ಯಾವ್ ಟು ಡಿಟರ್ಮಿನ್ ಕಮ್ ವಾಟ್ ಮೇ, ನಾನು ಅಚಲವಾಗಿರ್ತೀನಿ, ಇಷ್ಟರ ಮೇಲೆ ಏನಾದ್ರು ಹಾಕ್ಕೊಳ್ಳಿ. ಆ ಥರ ಮನಸ್ಸಿಗೆ ಒಂದು ಸಾಫ್ಟ್ವೇರ್ ಹಾಕ್ಕೊಂಡ್ರೆ, ಅದಕ್ಕೆ ಕೆಲವರು ಸೈಕಿಯಾಟ್ರಿಸ್ಟ್, ಒಬ್ಬ ನಾಗೇಶ್ ಅಂತ ಒಬ್ಬರು ಲೇಟೆಸ್ಟ್ ಇವರು, ಅವರು ಅಮೆರಿಕಾದಲ್ಲಿ ಇದ್ಕೊಂಡು ಇದ್ರ ಬಗ್ಗೆ ಎಲ್ಲ ಬರೀತಾ ಇರ್ತಾರೆ. ಅವರು ಇದು ಇವ್ರನ್ನ ಒಬ್ಬ ಸೈಂಟನ್ನು ಅವರು ಉದಾಹರಣೆ ಕೊಡ್ತಾರೆ. ಸೈಂಟ್ ಅಗಸ್ಟಿನ್, ಅವರು ಕನ್ಫೆಷನ್ ಆಫ್ ಸೈಂಟ್ ಅಗಸ್ಟಿನ್ ಅಂತ ಒಂದು ಪುಸ್ತಕ, ಪಾಪ ನಿವೇದನೆಗಳು ಅಂತ, ಅದು ಬಹಳ ಮೌಲಿಕವಾದ ಒಂದು ಗ್ರಂಥ. ಅದನ್ನು ಇನ್ನಷ್ಟು ಲಂಬಿಸಿ ಬರೆದಿದ್ದಾರೆ ಇವರು. ಸುಪ್ರಸಿದ್ಧ ಕ್ರೈಸ್ತ ಸಂತ ಅಗಸ್ಟಿನ್ ಅವರ ಜೀವನದ ಘಟನೆಗಳನ್ನು ಇಲ್ಲಿ ಅವರು ಒಂದೊಂದಾಗಿ ಕೊಟ್ಕೊಂಡು ಹೋಗ್ತಾರೆ. ಅವರೇನು ಮಾಡ್ತಿದ್ರಂತೆ ಅಂದರೆ, ಅಗಸ್ಟಿನ್ ಅವರು ಅವರು ಪ್ರತಿದಿನವೂ ಪವಿತ್ರವಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಿದ್ದರು. ಅಂದರೆ ನಾವು ಎವ್ರಿ ಡೇ ಪಾಸಿಟಿವ್ ಥಿಂಕಿಂಗ್ನ ಇಂಪ್ಲ್ಯಾಂಟ್ ಮಾಡ್ತಾ ಇರಬೇಕು. ಈಗ ಎಲ್ಲದಕ್ಕೂ ಇಂಪ್ಲ್ಯಾಂಟೇಷನ್ ಬಂದಿದೆ. ನಾವು ಅದನ್ನೆಲ್ಲ ಆ ಜಾಗದಲ್ಲೆಲ್ಲ, ನಾವು ಬರೀ ನೆಗೆಟಿವ್ ಥಿಂಕಿಂಗ್ ಜಾಗ ಇರೋದನ್ನೆಲ್ಲ ಅದನ್ನ ತೆಗೆದು ಕಳೆ ಅಂತ ಎಸ್ಬಿಟ್ಟು ಅಲ್ಲೆಲ್ಲ ಎಷ್ಟು ಬರ್ತಾ ಬಂದ್ಕೊಳ್ಳಿ. ಪಾಸಿಟಿವ್ ಥಿಂಕಿಂಗ್ ಎವ್ರಿ ಡೇ ಒಂದು ಹೋಗುತ್ತೆ ಅಂತ ತಿಳ್ಕೊಂಡು ಎರಡು ಹಾಕ್ಬೇಕಂತೆ, ಎರಡು ಪಾಸಿಟಿವ್ ಥಿಂಕಿಂಗ್. ಅದು ಸಾಧ್ಯ ಸಾಧ್ಯತೆಗಳು, ಸುಮ್ಮನೆ ಯಾರೋ ಮಾಡೋ. ನನ್ನ ಒಂದು ವೃತ್ತಿಗೆ ಸಂಬಂಧಪಟ್ಟಿದ್ದು, ಆಮೇಲೆ ನನ್ನ ಮನಸ್ಸಿಗೆ ಅದು, ಅಲ್ಲಿ ನೆಗೆಟಿವ್ ಥಿಂಕಿಂಗ್ ಇರಲೇಬಾರ್ದು. ಆದ್ದರಿಂದ ಪವಿತ್ರವಾದ ನಿರ್ಧಾರ ಅಂದರೆ ಅದು. ಅದನ್ನು ಅವರು ಕೂಡ ಯಾರೋ ಸೈಂಟ್ ಅಗಸ್ಟೈನ್ ಅವರು ತೆಗೆದುಕೊತಾ ಇದ್ದರು. ಅದನ್ನು ನಾಗೇಶ್ ಅವರು ತಮ್ಮ ಒಂದು ಅನುಭವನ ಇಲ್ಲಿಯ ವಾತಾವರಣಕ್ಕೆ ತಕ್ಕಾಗಿ ಹೇಳ್ಕೊಂಡು ಬಂದಿದ್ದಾರೆ. ಅವರು ಇಲ್ಲೂ ಕೂಡ ಹಲವಾರು ನಮ್ಮ ಧರ್ಮಗ್ರಂಥಗಳನ್ನು ಉದಾಹರಿಸಿದ್ದಾರೆ. ಯಾರ್ಯಾರು ಕೃಷ್ಣ ಪರಮಾತ್ಮ ಯಾವ ರೀತಿ ಎಲ್ಲ ಫೇಲ್ ಆದರೂ ಕೂಡ ಹಿ ವಾಸ್ ಪಾಸಿಟಿವ್. ಹಾಗೆ ಕೊನೆಯ ನಿರ್ಧಾರ, ಲಾಸ್ಟ್ ರಿಸಾರ್ಟ್ ಯುದ್ಧಕ್ಕೆ ಇದ್ದಾದರೆ ನಮ್ಮ ಮನಸ್ಸಿನಲ್ಲೂ ಎಷ್ಟೋ ಸಂದರ್ಭದಲ್ಲಿ ಇದು ಮಾಡಕ್ಕೆ ಇದು ಮಾಡಬಾರ್ದು ಅಳದು ಸುರಿದು ಮಾಡ್ತಿರ್ತೀವಿ. ಕೊನೆಗೆ ಒಂದು ನಿರ್ಧಾರ ತೆಗೆದುಕೊಳ್ಳಲೇಬೇಕಾಗುತ್ತೆ. ಅಕಸ್ಮಾತ್ ತಗೊಳ್ಳಿಲ್ಲ, ಈ ಪ್ರಶ್ನೆಯೂ ಬಂದಿದೆ. ತಗೊಳ್ಳದೇ ಇದ್ದರೆ ಇರೋದು ಸಪ್ತಮಂ ದೈವಚಿಂತನ, ಬಿಟ್ಬಿಡೋಣ, ಏನಾಗುತ್ತೋ ಹಾಕ್ಕೊಳ್ಳಿ ಅಂತ ನಾವು ಅಂದರೆ ನೋ ಸ್ಟೋನ್ ಅಂಟರ್ಡ್. ನಾವು ನಮ್ಮ ಮನಸ್ಸಿನಿಂದ ಒಳ್ಳೆ ನಿರ್ಧಾರಗಳನ್ನು ಮಾತ್ರ ತೆಗೆದುಕೊಳ್ಳಲೇಬೇಕು. ಯಾಕೆಂದರೆ ಈ ಪ್ರಶ್ನೆಗೆ ಭಾಳ ಮುಖ್ಯವಾದ್ದು. ಆದರೆ ಇಚ್ಛಾಶಕ್ತಿ ದುರ್ಬಲವಾಗಿದ್ದರಿಂದ ಅದು ನೆರವೇರುತ್ತಿರಲಿಲ್ಲ. ನಾವು ಅಂದರೆ ದಿ ಫರ್ಮ್ ಸ್ಟ್ರಾಂಗ್ ಫೌಂಡೇಶನ್ ಶುಡ್ ಬಿ ನಮ್ಮ ಇಚ್ಛಾಶಕ್ತಿ. ಎಸ್, ನಾನೇನೇ ಆದರೂ ಎದೆಗೊಂದೋದಿಲ್ಲ. ಅದನ್ನ ಕಾಯೇನ ವಾಚ ಮನಸ್ಸ ಮೂರು ನೋಡಿ, ಒಂದು ಕಾಯೇನ, ಒಂದು ವಾಚ, ಅದನ್ನ ಹಾಕ್ಕೊಂಬಿಟ್ರೆ ಯಾರು ಈವನ್ ನೀವೇ ಬೇಡ ಅಂದರೂ ಬರಲ್ವಂತೆ. ಅಷ್ಟರ ಮಟ್ಟಿನ ಒಂದು ದಿ ಫರ್ಮ್ ಡಿಸಿಷನ್ ಶುಡ್ ಬಿ ದೇರ್. ಪ್ರತಿದಿನವೂ ಪ್ರಾಪಂಚಿಕ ಸುಖ ಅನುಭವಿಸಿ ನಮ್ಮ ನಿರ್ಧಾರವನ್ನು, ಕೆಲವರು ಏನು ಮಾಡ್ತಾರೆ, ಇವತ್ತಾಗಲಿಲ್ಲ ಬಿಡು ನಾಳೆ ಮಾಡೋಣ, ಪ್ರೊಕ್ರಾಸ್ಟಿನೇಷನ್ ಮುಂದೆ ಹಾಕೋದು, ದಟ್ ಈಸ್ ವೆರಿ ಬ್ಯಾಡ್. ಯಾವಾಗ ಕೆಲವರು ಹೇಳ್ತಾರೆ ನಾಳೆ ಮಾಡೋದು, ಇವತ್ತೇ ಮಾಡಿಬಿಡು, ಇವತ್ತು ಮಾಡ್ತೀನಿ ಅಂದ್ಕೊಂಡು ಈಗಲೇ ಮಾಡಿಬಿಡು ಅಂತ, ಎಷ್ಟು ಚೆನ್ನಾಗಿದೆ ನೋಡಿ, ಒಳ್ಳೆ ಕೆಲಸ. ಹೀಗಾಗಿ ಅವರ ಮನಸ್ಸಾಕ್ಷಿಯಲ್ಲಿ ತೀವ್ರವಾದ ಕೆಲವು ಸಂದರ್ಭದಲ್ಲಿ ಏನಾಗುತ್ತೆ, ನಮ್ಮ ಮನಸ್ಸಾಕ್ಷಿನೇ ನಾವು ಅಲ್ಲಾಡಿಸ್ಬಿಡ್ತೀವಿ. ನಾವು ಬೇರೆಯವ್ರಿಗೆ ಹೇಳ್ತೀವಿ, ಅಯ್ಯೋ ನಾನು ಎಷ್ಟು ಒಳ್ಳೆ ಅಚಲವಾಗಿದ್ದೆ ನಾನು, ನಿಮ್ಮ ನಮ್ಮ ಮನಸ್ಸಾಕ್ಷಿನೇ ಅಲುಗಾಡಿಸ್ಬಿಟ್ರಿ. ನಥಿಂಗ್ ಡೂಯಿಂಗ್, ಅದಾಗಲ್ಲ. ನಮ್ಮ ಮನಸ್ಸಾಕ್ಷಿ ಅದಕ್ಕೆ ಒಂದು ಸುಭದ್ರವಾದಂಥ ಒಂದು ಫೌಂಡೇಶನ್ ತಳಹದಿ ಹಾಕ್ಬಿಟ್ಟಿದ್ರೆ ನೋಬಡಿ ಕ್ಯಾನ್ ಅದನ್ನು ಹಾಳು ಮಾಡೋಕ್ಕಾಗೋದೇ ಇಲ್ಲ. ಈ ಇದನ್ನು ಅವರು ಅಗಸ್ಟಿನ್ ಅವರು ಒಂದು ಹೇಳ್ತಾರೆ. ಒಂದಿನ ಅವರು ಯೇಸು ಕ್ರಿಸ್ತನ ಪ್ರಾರ್ಥಿಸಿ
ಬೈಬಲ್ನಲ್ಲಿ ಒಂದು ಪುಟ ತೆಗೆದರು, ಅವ್ರ ಧರ್ಮಗ್ರಂಥನ. ಅದನ್ನು ನೋಡಿದಾಗ ಅವರಿಗೆ ಯಾವ ಕೆಲಸವನ್ನು ಮುಂದೂಡಬಾರದು, ಫಸ್ಟ್ ಬಂದಿದ್ದು ನೋಡಿ, ಅದರಿಂದ ಮುಂದೂಡಬಾರದು, ಅದನ್ನು ಅಂದೇ ಸಾಧಿಸಬೇಕೆಂಬ ವಿಚಾರ ಹೊಳೆಯಿತು. ನೋಡಿ, ಲೆಟ್ ನೋಬಲ್ ಥಾಟ್ ಕಮ್ ಫ್ರಮ್ ಆಲ್ ಸೋರ್ಸಸ್, ಅಲ್ಲಿಂದಲೇ ಬರಲಿ. ನಾವು ಅದಕ್ಕೆ ಹೇಳಿದ್ವಿ, ಏಕಂ ಸತ್ ವಿಪ್ರಾಬಹುದಾವದಂತೆ ನಾನು ಪದೇ ಪದೇ ಯಾಕೆ ಹೇಳ್ತಿದ್ದೀನಿ ಅಂದರೆ, ಒಳ್ಳೆಯದು ನಮ್ಮ ಧರ್ಮದಲ್ಲಿ ಬರುತ್ತೆ, ಮತ್ತೊಂದು ಧರ್ಮದಲ್ಲಿ. ಧರ್ಮ ಅನ್ನೋದು ಏನು ಅಂದರೆ ಮಾನವೀಯ ಧರ್ಮ, ಅದು ಎಲ್ಲಿಂದಾರು ಬರಲಿ, ನೀವೆಲ್ಲಿಂದ ತೆಗೆದುಕೊಂಡ್ರೆ ಅದು ಹೋಗೋದು. ಸರ್ವದೇವ ನಮಸ್ಕಾರಂ ಕೇಶವಂ ಪ್ರತಿಗಚ್ಚತಿ, ಪ್ರಕೃತಿಗೆ ಹೋಗುತ್ತಲ್ಲಿ. ಕೇಶವ ಅನ್ನೋ ಕಡೆ ಪ್ರಕೃತಿಂ ಪ್ರತಿಗಚ್ಚತಿ ಅಂದ್ಬಿಡೋಣ, ಪ್ರಕೃತಿಯಿಂದಲೇ ನಾವೆಲ್ಲ ಪಡ್ಕೊಂಡು, ಪ್ರಕೃತಿಂ ಪ್ರತಿಗಚ್ಚತಿ. ಅದನ್ನು ಅಂದೇ ಸಾಧಿಸಬೇಕೆಂಬ ವಿಚಾರ ಅವರಿಗೆ ಅಗಸ್ತಿನ ಹೊಳಿತು. ಅವರ ಜೀವನವೆಂಬ ಗ್ರಂಥದಲ್ಲಿ ಒಂದು ಹೊಸ ಪುಟ ತೆರೆಯಿತು. ಜೀವನದಲ್ಲಿ ನಾವೆಲ್ಲ ಎಸ್ ಆಗಿದ್ದಾಗೋಯಿತು, ಎಷ್ಟು ಜನ ಹಿರಿಯರು ಹೇಳ್ತಾರಲ್ವ, ಜ್ಞಾನಿಗಳು ಹೇಳ್ತಾರೆ, ಆಗೋದ್ರ ಬಗ್ಗೆ ನೀವು ಅದನ್ನೇ ಯಾಕೆ ಕೆತ್ತಾ ಕೆತ್ತಾ ಶಿವರು ಫರ್ಗೆಟ್ ಆ್ಯಂಡ್ ಫರ್ಗಿ ನೋಡು, ಆಗ್ಬಿಟ್ಟು ಹೊಸ ಜೀವನ ಶುರು ಮಾಡಿ, ಆಗೋಯ್ತಲ್ಲ ಅದು ನಿಜ. ನಮಗೆ ಈಗ ನೆನ್ನೆ ಬೇಡ ಸ್ವಾಮಿ, ಈಗ ನಾನು ಶುರು ಮಾಡಿದಾಗ 9:06 ಅಂತಲೇ ಏನೋ ಹೇಳಿದೆ, ಆಗೋಯ್ತು ಆಗಲೇ 5 ನಿಮಿಷ ಆಗೋಯ್ತು. ಸೊ ಅದು ದಟ್ ಆಲ್ರೆಡಿ ಇಟ್ ಹ್ಯಾಸ್ ಪಾಸ್ಟ್ ಫ್ಲೋಯಿಂಗ್ ವಾಟರ್, ಮುಗಿದೋಗಿದೆ ಜೀವನ. ಮುಂದೇನು ಹೇಳಬೇಕು ಅಗಸ್ಟಿನ್ ಹೇಳಿ ಹೇಳಿದ್ದಾರೆ, ನಾಗೇಶ್ ಅವರು ಅದಕ್ಕೆ ಏನು ಕೊಟ್ಟಿದ್ದಾರೆ, ನನ್ನ ಸ್ವಂತ ಅಭಿಪ್ರಾಯ ಏನು, ಈ ಮೂರನ್ನು ಸೇರಿಸಿ ನಿಮ್ಮ ಪ್ರಶ್ನೆಗೆ ಇಚ್ಛಾಶಕ್ತಿಯನ್ನು ಹೆಚ್ಚಿಸ್ಕೊಳ್ಬೋದೇ. ಆತ್ಮವಿಶ್ವಾಸ ಅನ್ನೋದು ಅವರ ಜೀವನ ಎಂಬ ಗ್ರಂಥದಲ್ಲಿ ಒಂದು ಹೊಸ ಪುಟ ತೆರೆದಾಗ ನಾವೇನು ಮಾಡಬೇಕು, ಹಳೆಯದನ್ನು ಮರೆತುಬಿಟ್ಟು ಎಸ್ ಯೆಸ್ಟರ್ಡೇ ಹ್ಯಾಸ್ ಗಾನ್, ಇವತ್ತಿನಿಂದ ಈಗ ನಾ ಈಗಳಿಗೆ ನಾನು ಒಳ್ಳೆ ಕೆಲಸ ನನ್ನ ಮನಸ್ಸಿನಲ್ಲಿ ಹಾಕೋತೀನಿ, ಅದು ಮಾಡೋಕ್ಕೆ ಏನೇನು ಬೇಕೋ ಪ್ರಯತ್ನಗಳು ಎಲ್ಲವನ್ನು ಪ್ರಾಮಾಣಿಕವಾಗಿ ಮಾಡ್ತೀನಿ, ಕಾಯೇನು ವಾಚ ಮನಸ್ಸ. ಆಗ ಸಂತ ಅಗಸ್ತೀನ್ರ ಅವರ ಅನುಭವ ಹೇಳ್ತಾರೆ, ಅನೈತಿಕ ಜೀವನ ನಡೆಸಿದರೂ ಕೂಡ ಅವರಿಗೆ ಪಾಪ ನಿವೇದನೆ ಮಾಡಿಕೊಳ್ಳುವ ನೈತಿಕ ಸ್ಥೈರ್ಯವಿದ್ದುದರಿಂದ ಮೇಲೆ ಬಂದರು. ಅಂದರೆ ಅವರು ಕೂಡ ಅದಕ್ಕೆ ಎವ್ರಿ ಸೈಂಟ್ ಹ್ಯಾಸ್ ಇಸ್ ಪಾಸ್ಟ್, ಇವರು ಸೈಂಟ್ ಅಗಸ್ತೀನ್. ಎಲ್ಲರೂ ಯಾರೇ ಆಗಲಿ ನಮ್ಮಲ್ಲಿ ಸೈಂಟ್ಸ್ಗಳನ್ನು ತೆಗೆದುಕೊಂಡು ಬಂದರು. ಉದಾಹರಣೆಗೆ ನಮ್ಮ ವಾಲ್ಮೀಕಿ ತಗೊಳ್ಳೋಣ, ರಾಮಾಯಣದ ವಾಲ್ಮೀಕಿ, ಅವರೇನಾಗಿದ್ದರು, ವಾಲ್ಮೀಕಿಯವ್ರ ಕತೆ ನೋಡ್ಕೊಳ್ಳಿ, ಒಂದೇ ಎರಡು ವಾಕ್ಯಗಳು ಹೇಳಬೇಕು ಅಂದರೆ, ಅವರು ವಾಲ್ಮೀಕಿ ಆಗೋಕ್ಕೆ ಮುಂಚೆ ದರೋಡೆ ಮಾಡ್ತಾಯಿದ್ರು. ಇನ್ನೂ ಬೇಡ ಸ್ವಾಮಿ, ಅವರ ಗ್ರಂಥದಲ್ಲಿ ನಮ್ಮ ಸ್ವಾಮಿ ಚಿನ್ಮಯ ಅನ್ನಂದರು, ಅವರು ಕೂಡ ಯಾವುದೋ ಒಂದು ಇದರಲ್ಲಿ ಸಿಕ್ಕಾಕೊಂಡಿದ್ರು. ಆಮೇಲೆ ಈಗ ಚಿನ್ಮಯ ಮಿಷನ್ ಇಷ್ಟು ಅಂದರೆ ಅದಕ್ಕೆ ಹೇಳಿದ್ರು, ಎವ್ರಿ ಸೈಂಟ್ ಹ್ಯಾಸ್ ಇಸ್ ಪಾಸ್ಟ್. ನಾವು ಅದನ್ನು ಅದು ಯಾವುದೋ ಒಂದು ಕಾರಣಕ್ಕೆ ಪ್ರಕೃತಿ ಅವ್ರಿಗೆ ಈ ಥರ ಇರಬಾರ್ದು, ಮುಂದೆ ಆಗಬೇಕು ಅನ್ನೋ ಒಂದು ದೃಷ್ಟಿಯಿಂದ ಕೂಡ ಪುರಂದರದಾಸರಾಗಿದ್ದರು ಅವರು, ನವಕೋಟಿ ನಾರಾಯಣರಾಗಿದ್ದರು, ಜಿಪುಳ ಅಗ್ರೇಸರ ಚಕ್ರವರ್ತಿ, ಯಾರಿಗೂ ಏನು. ಆಮೇಲೆ ಅವರು ಏನು ಕೊಟ್ಟರು ಇವೆಲ್ಲ ಒಂದು ಒಬ್ಬೊಬ್ಬರಿಂದ ತೆಗೆದುಕೊಂಡ್ರೆ ಪ್ರತಿಯೊಬ್ಬರು ಕೂಡ ಅವರು ಪಾಸ್ಟಲ್ಲಿ ಈಗ ಎಷ್ಟೋ ಜನ ಹೇಳ್ತಾರೆ. ನಾವು ಮುಂದಕ್ಕೆ ಬರಬೇಕಾದ್ರೆ ನಮ್ಮ ಪ್ರೈಮ್ ಮಿನಿಸ್ಟರ್ ಯಾರು ಮೋದಿಯವರು, ಅವರು ಚಾ ಮಾರ್ತಾಯಿದ್ರು ಹಾಗೆ. ಅವರು ಅದನ್ನು ಯಾಕೆ ಹೇಳ್ತಾ ಇದ್ದೀನಿ ಇಂಥ ಒಳ್ಳೆಯ ಉದಾಹರಣೆಗಳನ್ನು ಅಂದರೆ, ನಮ್ಮ ಯಂಗ್ಸ್ಟರ್ಸ್ ಕೇಳಿದ ಪ್ರಶ್ನೆ ಕೇಳಿದ ಇಚ್ಛಾಶಕ್ತಿಯನ್ನು ಹೆಚ್ಚಿಸ್ಕೊಳ್ಬೋದು ಅಂದರೆ, ನಮ್ದು ಹಳೆಯದು ಯಾರೇ ಒಬ್ಬರನ್ನು ತೆಗೆದುಕೊಂಡು ಬನ್ನಿ, ಅವರ ಆತ್ಮಕಥೆ, ಮಹಾತ್ಮ ಗಾಂಧಿ ಏನಾಗಿದ್ದರು, ಹೀಗೆ ಪ್ರತಿಯೊಬ್ಬರನ್ನು ಆಮೇಲೆ ಪುರಾಣ ಪುರುಷರುಗಳು ಎಲ್ಲರಲ್ಲೂ ಕೂಡ ಅವರಲ್ಲಿ ಏನೋ ಒಂದು ಕುಂದುಕೊರತೆ ಇರುತ್ತೆ. ಆಮೇಲೆ ಅದನ್ನು ಬೆಳೆಸ್ಕೊಂಡು ಅವರು ಅಚಲರಾಗಿ ಯಾವುದು ಅಧೈರ್ಯಗಳಿಲ್ಲ, ನಾ ಮಾಡೇ ಮಾಡ್ತೀನಿ ಅಂತ ಆ ಇಚ್ಛಾಶಕ್ತಿ ಬೆಳೆಸ್ಕೊಂಡ್ರೆ. ನಮಗೆ ಇನ್ನೂ ಒಂದು ಉದಾಹರಣೆ ಅಂದರೆ, ರಾಮಕೃಷ್ಣರ ಗೃಹಸ್ಥ ಭಕ್ತರಾಗಿದ್ದ ಒಂದು ಪರಮಹಂಸರದ್ದು ಕೊಡ್ತಾರೆ ಅವರು, ಗಿರೀಶ್ಚಂದ್ರ ಘೋಷ್ ಒಬ್ಬ ಬೆಂಗಾಲಿಯವರು. ಅವರು ನಾವು ಈತ ಅವರ ಜೀವನ ಚರಿತ್ರೆಯನ್ನು ಹಾಗೂ ಅವರ ಬಗ್ಗೆ ವಚನವೇದದಲ್ಲಿ ಓದಿದ್ದನ್ನು ಹೇಳಿದ ಆ ಪುಸ್ತಕದ ಇದೆ ನನಗೆ ಒಂದು ಕೊಟ್ಟಿದ್ದಾರೆ, ಅಲ್ಲಿ ರಾಮಕೃಷ್ಣರ ಸಂಪೂರ್ಣ ಆಶೀರ್ವಾದವು ಅವರ ಮೇಲಿತ್ತೆಂದು ತಿಳಿದು ಬರುತ್ತದೆ. ಅಂದರೆ ಒಬ್ಬರನ್ನ ನಾವು ಐಡಿಯಲ್ ಆಗಿ ಇಟ್ಕೋಬೇಕು, ಅವ್ರನ್ನೇ ಫಾಲೋ. ನಾವು ಎಷ್ಟೋ ಜನ ಯಾರ್ಯಾರನ್ನು ನಮ್ಮ ನಮ್ಮ ಇಷ್ಟ ಅದು, ಇಂಥವ್ರು ಇಂಥವ್ರನ್ನೇ ಫಾಲೋ ಮಾಡಬೇಕು ಅಂತ ಎಲ್ಲೂ ಹೇಳಿಲ್ಲ, ನಮಗೆ ಯಾರೋ ಒಬ್ಬರನ್ನ ಐಡಿಯಲ್ ಆಗಿ ಇಟ್ಕೊಂಡಿರ್ತೀವಿ, ಅದನ್ನು ನಾವು ಪಾಲಿಸ್ಕೊಂಬಂದರೆ ಅದಕ್ಕೆ ಕಾರಣ ಈ ಎಲ್ಲ ಕೆಟ್ಟ ಗುಣಗಳ ಮಧ್ಯೆ ಅವರಿಗೆ ಒಂದು ಶ್ರೇಷ್ಠ ಗುಣ ಇತ್ತು, ಅದು ಅಪರಿಮಿತವಾದ ಅಚಲಿತವಾದ ನಂಬಿಕೆ, ಫೈತ್. ಫೈತ್ ಇಸ್ ಟು ಬಿಲೀವ್ ವಾಟ್ ಯು ಡು ನಾಟ್ ಸಿ, ದಿ ರಿವಾರ್ಡ್ ಆಫ್ ದಟ್ ಫೈತ್ ಇಸ್ ಟು ಸಿ ವಾಟ್ ಯು ಬಿಲೀವ್, ಕಾಣದ್ದರಲ್ಲಿ ಒಂದು ನಂಬಿಕೆ ಇಡುವುದೇ ಸರ್. ನಮಗೆ ರಿಸಲ್ಟ್ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ, ಬಟ್ ಒಂದು ಪಾಸಿಟಿವ್ ಥಿಂಕಿಂಗ್ನ ಫ್ಲೋ ಮಾಡ್ಕೊಂಬಿಟ್ಟಿರ್ತೀವಿ, ಅದು ಬಹಳ ಅಚಲವಾಗಿರದ ನಿರ್ಧಾರ. ಅವಾಗೇನಾಗುತ್ತೆ, ತನ್ನ ತಾನೇ ನಮ್ಗೆ ರಿಸಲ್ಟ್ ಬಗ್ಗೆ ಯೋಚನೆಯೇ ಇರಲ್ಲ,
ನಮ್ಗೆ ಗೊತ್ತಿಲ್ಲದೇ ಬಂದು ನಮ್ಮ ತಲೆ ಮೇಲೆ ಕೂತ್ಕೊಳ್ಳುತ್ತೆ ಅಥವಾ ಹೆಗಲ ಮೇಲೆ ಕೂತ್ಕೊಳ್ಳುತ್ತೆ. ಅದನ್ನು ಗುರಿಯಾಗಿ ಇಟ್ಕೋಬಾರ್ದು. ಎಸ್, ಐ ಆಮ್ ಡೂಯಿಂಗ್ ಗುಡ್ ಥಿಂಗ್, ಮೈ ಪಾತ್ ಈಸ್ ಗುಡ್, ನಾ ಹೋಗ್ತಿರೋ ದಾರಿ ಸುಗಮವಾಗಿದೆ, ನಾ ಅದನ್ನು ರೀಚ್ ಆಗ್ತೀನಿ ಅನ್ನೋ ಒಂದು ಅಚಲವಾದ ನಂಬಿಕೆ ಅವ್ರಿಗೆ ಇದ್ದಿದ್ದರಿಂದ ತಾವು ಶ್ರೀ ರಾಮಕೃಷ್ಣರ ಪ್ರಭಾವಕ್ಕೆ ಒಳಗಾದ ಮೇಲೆ ಆದ ಬದಲಾವಣೆಯ ಬಗ್ಗೆ ಎಲ್ಲರಿಗೂ ಹೇಳುತ್ತಲೇ ಇದ್ದರು. ಎಷ್ಟು ಈಗ ನಮ್ಮಲ್ಲಿ ಕೇಳ್ತಾರೆ, ಅದಕ್ಕೆ ನೋಡಿ ದೊಡ್ಡ ದೊಡ್ಡ ಇಂಟರ್ವ್ಯೂ ಮಾಡ್ತಾರೆ ಸಕ್ಸಸ್ ಆಗಿರ್ತಕ್ಕಂಥವ್ರನ್ನ. ನಿಮ್ಗೆ ಯಾರು ನಿಮ್ಮ ಮೇಲೆ ಇಷ್ಟೊಂದು ಹೀಗಾಗಬೇಕಾದ್ರೆ ಪ್ರಭಾವ ಯಾರು ಬೀರಿದರು, ಯಾರು ಗರ್ಭಾಂಬುದಿಯಲ್ಲಿ ನೀವು ಜನಿಸಿದ್ರಿ, ಈ ರೀತಿ ಪ್ರಶ್ನೆ ಕೇಳ್ತಾರೆ. ಈ ರೀತಿ ನಿಮ್ಗೆ ಇಷ್ಟೊಂದೆಲ್ಲ ಒಟ್ಟಿಗೆ ಬರಬೇಕಾದ್ರೆ ಯಾರಿಗೂ ಆಗದೇ ಇದ್ದ ಈ ಸಾಧನೆ ಹೇಗೆ ಸಾಧ್ಯ ಆಯಿತು ಕೇಳೇ ಕೇಳ್ತಾರೆ. ಆವಾಗ ನಮಗೆ ಕೆಲವು ಸಂದರ್ಭದಲ್ಲಿ ಏನು ಖಡಕ್ ಉತ್ತರ ಅಂತಿರೋದಿಲ್ಲ, ಸೋ ಮೆನಿ ಥಿಂಗ್ಸ್ ಫಸ್ಟ್. ಆದರೆ ಒಂದಂತೂ ನಿಜ, ನನಗೊಂದು ಅಚಲವಾದ ನಿರ್ಧಾರ ಇತ್ತು, ಅದನ್ನು ನಮ್ಮ ಪ್ರಕೃತಿ ಮಾತೆ ಯಾವುದೋ ಒಂದು ದೇವರು ಅದನ್ನು ಬೆಳೆಸ್ತು. ಇವೆರಡು ಇಟ್ಕೋಬೇಕು, ನಾನೇ ಮಾಡಿದೆ ಅನ್ನೋಕ್ಕಿಂತ ಇದು ನನಗೆ ಯಾವುದೋ ಒಂದು ಪೂರ್ವಜನ್ಮದ ಪುಣ್ಯದಿಂದ ಅಥವಾ ತಮ್ಮಂಥವರ ಎಲ್ಲರ ಆಶೀರ್ವಾದದಿಂದ ಅಂತ ಹ್ಯುಮಿಲಿಟಿ ಇದ್ಕೊಂಡು ಅದಾದರೆ ಆ ನಿರ್ಧಾರ ಕೈಗೊಳ್ಳುತ್ತೆ ಅಂತ ಹೇಳಿ ಮುಂದಿನ ಸಂಚಿಕೆಯಲ್ಲಿ ಅದಕ್ಕೆ ನಾವು ಈಗ ತೆಗೆದುಕೊಂಡು ದರ್ಬಾರು ಮನುಷ್ಯನ ಮನಸ್ಸಿನಲ್ಲಿ ದರ್ಬಾರು ಹೇಗಿರುತ್ತೆ ಅಂದರೆ ನಾವು ಯಾವ ರೀತಿ ಫ್ಲೋ ಮಾಡಿರ್ತೀವೋ ಆ ರೀತಿ ದರ್ಬಾರ್ ನಮ್ಮನ್ನು ನಾವು ಕೂಡ ದರ್ಬಾರ್ ಮಾಡ್ಬೋದು. ಮಹಾರಾಜರಾಗಿ ನಮ್ಮ ಈ ಒಂದು ಮನಸ್ಸನ್ನು ಪೆಕ್ಯುಲಿಯರ್ ಮೈಂಡ್ ಕಂಟ್ರೋಲ್ ಇಟ್ಕೊಂಡು ಅಂತ ಹೇಳಿ ಮುಂದಿನ ಸಂಚಿಕೆಯಲ್ಲಿ ದರ್ಬಾರ್ ಹೇಗೆ ನಡೆಯುತ್ತೆ ನೋಡೋಣ. ನಮಸ್ಕಾರ.